ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಇವತ್ತು ಸೋಮವಾರ ಬೆಳಗ್ಗೆ ಬೆಳಿಗ್ಗೆ ಅಡುಗೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಆರೂವರ ಎಲ್ಲ ಬೇಗನೆ ತಿಂಡಿ ಎಲ್ಲ ಆಗಬೇಕು ಅದ್ರ ಜೊತೆಗೆ ಇವತ್ತು ಕಡಲೆಕಾಳು ಮತ್ತು ಅವರೆಕಾಳು ಒಣ ಅವರೆ ನಾನು ನೆನೆ ಹಾಕಿದ್ದೆ ಗದ್ದೆನಲ್ಲಿ ಬೆಳೆದಿರೋ ಅವರೆಕಾಡಿತ್ತು ಅದನ್ನು ನೆನೆ ಹಾಕಿ ಗೊಜ್ಜುನ ಮಾಡೋಣ ಸ್ವಲ್ಪ ಮಧ್ಯಾಹ್ನಕ್ಕೂ ಸಾಂಬಾರ್ ಥರ ಆಗುತ್ತೆ ಮುದ್ದೆಗಾದರೂ ಸರಿ ರೈಸ್ ಕರೋ ಸರಿ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆಗೆ ಕೋಸಿನ ಪಲ್ಯ ಮಾಡ್ತಾಯಿದ್ದೀನಿ ಕೋಸಿನ ಪಲ್ಯ ರೆಸಿಪಿ ಏನು ತೋರಿಸಲಿಕ್ಕೆ ಹೋಗಿಲ್ಲ ಮಾಮೂಲಿ ಚಪಾತಿ ಮತ್ತು ಕಡಲೆಕಾಳು ಮತ್ತೆ ಇದ್ಕಿ ದವರೆಕಾಳು ಆಲೂಗೆಡ್ಡೆ ಹಾಕ್ಬಿಟ್ಟು ಗೊಜ್ಜನ್ನ ಮಾಡ್ತಾ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ ಚಪಾತಿಗಂತೂ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ತುಂಬ ಏನು ಮಸಾಲೆ ಏನು ಬೇಕಾಗೋದಿಲ್ಲ ಸಿಂಪಲ್ ಮಸಾಲ ರುಚಿ ಮಾತ್ರ ಅತ್ಯದ್ಭುತವಾಗಿರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆಯೇ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಈ ಗೊಜ್ಜಿಗೆ ನಾವು ತರಕಾರಿನ ಆಲೂಗಡ್ಡೆ ಬದ್ನೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಬ ಬದನೆಕಾಯಿ ಬೇಡ ಅಂತ ಹೇಳಿದರು ಮನೆಯವರು ಅದಕ್ಕೆ ಆಲೂಗೆಡ್ಡೆ ಒಂದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಮೂರು ಈರುಳ್ಳಿ ಎರಡು ಒಗ್ ಒಂದು ಒಗ್ಗರಣೆಗೆ ಎರಡು ಖಾರ ರೊಬ್ಬಳಿಕೆ ಅಂತ ತೊಗೊಂಡಿದ್ದೀನಿ ಈ ಮಸಾಲಾನ ಹುರ್ಕೊಂಡು ಮಾಡೋದ್ರಿಂದ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಹಸಿ ಮಸಾಲನ ಹುರ್ಕೊಂಡು ಆಮೇಲೆ ಎಣ್ಣೆಲಿ ಹುರಿದು ಉರಿಯೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಘಮನೂ ಚೆನ್ನಾಗಿರುತ್ತೆ ಒಳ್ಳೆ ಮಟನ್ ಸಾಂಬಾರು ಇದ್ದಂಗೆ ಇರುತ್ತೆ ಸ್ನೇಹಿತರೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಓಕೆನಾ ಹಾಗೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಗ್ಗರಣೆಗೆ ಇನ್ನು ಎರಡು ಖಾರ ರುಬ್ಲಿಕ್ಕೆ ಅಂತ ಟೊಮೊಟೊ ಟೊಮೊಟೊ ನೀವು ಏನಾದ್ರು ಉಳಿ ಜಾಸ್ತಿ ತಿಂತೀವಿ ಅಂತಂದರೆ ಒಂದು ಮೂರು ಅಥವಾ ಹಾಕೊಳ್ಳಿ ನಾನಿಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಟೊಮೊಟೊ ತುಂಬ ಚೆನ್ನಾಗಿದೆ ಸಣ್ಣ ಸಣ್ಣದು ತುಂಬಾ ಸಣ್ಣ ಸಣ್ಣ ಟೊಮೊಟೊ ಎರಡು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಅಷ್ಟೇನೇನಿಲ್ಲ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಸೋಂಪನ್ನು ಹಾಕ್ತಾಯಿದ್ದೀನಿ ಇಕ್ಕಿದ ಇಟ್ಕಿದ್ದವರೇ ಕಾಳಾದ್ರಿಂದ ಅವರೇ ಬೆಳೆ ಆದ್ದರಿಂದ ಸ್ವಲ್ಪ ವಾಯು ಪ್ರಾಬ್ಲಮ್ ಇರುತ್ತೆ ಇವಾಗ ಮಳೆಗಾಲ ಅಲ್ವಾ ಸ್ವಲ್ಪ ಮಂಡಿ ಏನಾದರೂ ಹಿಡ್ಕೊಳ್ತು ಅಂತಂದರೆ ಮತ್ತೆ ಮನೆಯವರು ಈ ಅಡುಗೆನ ಮಾಡೋದಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪನ್ನು ಹಾಕಿ ರುಬ್ಲಿಕ್ಕೆ ಹಾಕೊಂಡಿದ್ದೀನಿ ಎಲ್ಲನೂ ರುಬ್ಲಿಕ್ಕೆ ಹಾಕೊಂಡಿದ್ದೀನಿ ಹಾಗೆಯೇ ಚಿಲ್ಲಿ ಪೌಡರ್ ಮ ನಾವೇನು ಮಟನ್ ಸಾಂಬಾರ್ಗೆ ಹಾಕ್ತೀನಲ್ಲ ಅದು ಚಿಲ್ಲಿ ಪೌಡರ್ ಮತ್ತು ಧನ್ಯ ಪುಡಿ ಹಾಕಿ ನೈಸಾಗಿ ರುಬ್ಕೊಂಡು ಮಾಮೂಲಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಆಮೇಲೆ ಕಾಳುನೆಲ್ಲ ಚೆನ್ನಾಗಿ ಹಸಿ ವಾಸನೆವರೆಗೆ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಹುರ್ಕೊಂಡ್ರೆ ಗಟ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಗಟ್ಟಿ ತೆಳು ಮತ್ತು ಗಟ್ಟಿ ನೋಡಿಕೊಂಡು ಹೆಚ್ಚಿಸ್ಕೊಂಡ್ರೆ ಸಾಕು ಆಮೇಲೆ ಒಂದು ವಿಷಲ್ ತಗೊಂಡ್ರೆ ಸಾಕು ಆಲ್ರೆಡಿ ಒಗ್ಗರಣೆಯಲ್ಲಿ ಕಾಳು ಬೆಂದೋಗ್ಬಿಟ್ಟಿರುತ್ತೆ ಅವರ ಬೇಳೆ ಇನ್ನು ಕಡಲೆ ಬೇ ಕಡಲೆ ಕಾಳು ಸ್ವಲ್ಪ ಬೇಯದ ಕಷ್ಟ ಅಲ್ವಾ ಅಥವಾ ಎರಡು ಒಂದು ಅಥವಾ ಎರಡು ವಿಸಲ್ ತಗೊಂಡ್ರೆ ರುಚಿಯಾಗಿರೋ ಕಾಳು ತೊಗ ಮತ್ತು ಅವರೆ ಬೇಳೆ ಆಲೂಗೆಡ್ಡೆ ಹಾಕಿ ಗೊಜ್ಜು ರೆಡಿ ಆಗುತ್ತೆ ನಿಜವಾಗ್ಲೂ ಪೂರಿ ಮತ್ತು ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ಸಲ ಟ್ರೈ ಮಾಡಿ ಆಯಿತಾ ಹಾಗೆ ಚಪಾತಿ ಬೆಳಿಗ್ಗೆ ಬೇಗ ಬೇಗ ಆರೂವರೆ ಆರೂವರೆಗೆಲ್ಲ ಸುಮಾರು ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗಿದೋಗಿ ಹಾಕಿ ಕಳಿಸ್ಬಿಟ್ಟಿದೆ ಆಮೇಲೆ ಆರೂವರೆ ಮೇಲೆ ನಾನು ಕಷಾಯ ಮಾಡ್ಕೊಂಡು ಕುಡ್ದು ಕಾಫಿ ಆಮೇಲೆ ಅಡುಗೆ ಮನೆ ಮತ್ತು ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಆ ಕೆಲಸಗಳೇ ಆಯಿತು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬೇಗನೆ ಅಡುಗೆ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಹಾಗೆ ನೋಡಿ ಚಕ್ಕೆನೂ ಅಷ್ಟೇ ಜಾಸ್ತಿ ಹಾಕಬಾರ್ದು ಚಕ್ಕೆನ ಒಂದು ಅರ್ಧ ಇಂಚ್ ಹಾಕಿದ್ದೀನಿ ಲವಂಗನೂ ಅಷ್ಟೇ ಮೂರು ಲವಂಗ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಒಳ್ಳೆ ಮಸಾಲ ರೆಡಿಯಾಗುತ್ತೆ ನನಗೆ ಈ ಥರ ಇಷ್ಟ ಏನಾದರೂ ನೀವು ಫಸ್ಟೇ ಹುರ್ಕೊಂಡು ಆಮೇಲೆ ನೀವು ಮಸಾಲೆ ಎಲ್ಲ ಹುರ್ಕೊಂಡು ಆಮೇಲೆ ರುಬ್ಬಿ ಹಾಕ್ತೀವಿ ಅಂದರೆ ಅದು ನಿಮ್ಮ ಚಾಯ್ಸ್ ಎರಡೂ ಚೆನ್ನಾಗಿರುತ್ತೆ ನನಗಿದು ಇಷ್ಟ ಆಯಿತಾ ಬನ್ನಿ ಇವತ್ತಿನ ವಿಚಾರ ಸ್ವಲ್ಪ ಮಾತಾಡ್ಬಿಡೋಣ ಯಾವುದೇ ಮಕ್ಕಳು ಮದುವೆ ಆಗಿ ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗೋಕ್ಕೂ ಮುಂಚೆ ತಾಯಿಯ ಕೆಲವೊಂದು ಜವಾಬ್ದಾರಿಯುತವಾದ ಮಾತುಗಳು ಸಲಹೆಗಳು ಸೂಚನೆಗಳು ತುಂಬ ಇದೆ ಮಾರ್ಗದರ್ಶಕಿಯಾಗಿ ನಿಜವಾಗಲೂ ತಾಯಿ ಎಷ್ಟು ಒಂದು ಸ್ಥಾನ ಪಡೆದಿದ್ದಾಳೆ ಅಂದರೆ ಆ ಸ್ಥಾನಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಎಲ್ಲ ಟೀಚರ್ಸು ಮಾಸ್ಟ್ರುಗಳು ಯಾವ ರೀತಿ ಲೈಫ್ಗೆ ಒಂದು ಮಾರ್ದ ಮಾರ್ಗದರ್ಶಕರಾಗಿರ್ತಾರೋ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ತಾಯಿ ನಮ್ಮ ಜೀವನಕ್ಕೆ ಮಾರ್ಗದರ್ಶಕಿಯಾಗಿ ಇರ್ತಾಳೆ ಅಂತಲೇ ಹೇಳ್ಬೋದು ಆದರೆ ಇವತ್ತಿನ ದಿನದಲ್ಲಿ ಎಷ್ಟು ಜನ ತಾಯಿ ಮಾತು ಕೇಳ್ತಾ ಇದ್ದೀರೋ ಅಥವಾ ತಾಯಿಂದಿರೋ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರ ಬುದ್ಧಿ ಮಾತನ್ನು ನನಗೆ ಗೊತ್ತಿಲ್ಲ ಆದರೂ ಈ ಒಂದು ನೈಜ ಘಟನೆ ಸತ್ಯ ಘಟನೆ ನಡೀತಾ ಇರೋ ಘಟನೆನ ನಾನು ಹೇಳ್ತಾ ಇದ್ದೀನಿ ಅದು ಯಾಕೆಂದರೆ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಇದು ನಡೆದೇ ನಡೆಯುತ್ತೆ ಇವತ್ತಿನ ಜನ್ರೇಷನ್ಗೆ ಹೋಲಿಸ್ಕೊಂಡ್ರೆ ನಾನು ಮಾತಾಡ್ತಾ ಇರೋದು ಹಾಗಾಗಿ ಮಾತನ್ನ ಶುರು ಮಾಡೋಣ ನಮ್ಮ ಮದ್ ಮದುವೆಯಾಗಿ ಒಂದು ಮನೆಗೆ ಹೋದ ಮೇಲೆ ಪ್ರತಿಯೊಂದು ಹೆಣ್ಣು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದರೆ ತುಂಬ ಬದಲಾವಣೆಗಳು ಬೇಕು ಪ್ರತಿಯೊಂದ್ರಲ್ಲೂ ಮಾತಾಡೋ ಮಾತಲ್ಲಾಗಿರ್ಬೋದು ಆಚಾರ ಸ ಒಂದು ಪದ್ಧತಿಗಳಾಗಿರ್ಬೋದು ನಡೆ ನುಡಿಗಳಾಗಿರ್ಬೋದು ಹಾಕೋ ಆಗಿರ್ಬೋದು ಊಟ ಮಾಡೋ ಪದ್ ಊಟ ಮಾಡೋ ರೀತಿಗಳಲ್ಲಾಗಿರ್ಬೋದು ಅಡುಗೆ ಮಾಡೋ ರೀತಿನಲ್ಲಾಗಿರ್ಬೋದು ಪ್ರತಿಯೊಂದು 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 ಒಂದು ಸಣ್ಣ ಪುಟ್ಟ ಪ್ರತಿಯೊಂದುಗಳು ಸಹ ತುಂಬ ಬದಲಾವಣೆಗಳಿರುತ್ತೆ ಒಂದು ಹೆಣ್ಣು ಮದುವೆಯಾಗಿ ಆಗಿ ಹೋದ್ಮೇಲೆ ಆ ಬದಲಾವಣೆಯನ್ನು ಹೋಗಿದ ತಕ್ಷಣವೂ ಹೊಂದ್ಕೊಳ್ಳೋಕ್ಕಾಗೋದಿಲ್ಲ ಹೊಂದ್ಕೊಂಡ್ರೂ ಮನೆಯವ್ರ ಮನಸ್ಸನ್ನು ಅರ್ಥ ಆಗೋದಿಲ್ಲ ತುಂಬ ಕಷ್ಟ ಇದೆ ಅದಕ್ಕೆ ಅಂತ ಗಂಡೆತ್ತಿರೋ ತಂದೆ ತಾಯಿಗಳು ದಯವಿಟ್ಟು ಆ ಹೆಣ್ಮಗಳಿಗೆ ಸ್ವಲ್ಪ ಸಮಯನ ಕೊಡಲೇಬೇಕಾಗತ್ತೆ ಗಂಡ ಆಗಿರಲಿ ಅತ್ತೆ ಮಾವ ಆಗಿರಲಿ ನಾದಿನಿಯರಾಗಿರಲಿ ಓರ್ಗಿತಿಯರಾಗಿರಲಿ ಖಂಡಿತ ಸಮಯ ಹೆಣ್ಣಿಗೆ ಕೊಡಬೇಕಾಗತ್ತೆ ಇದರ ಜೊತೆಗೆ ತಾಯಿ ಆಗಿರೋಳ ಕರ್ತವ್ಯ ಒಂದು ಹೆಣ್ಣು ಎತ್ತಿ ಮನೆಗೆ ಮದುವೆ ಮಾಡಿಕೊಟ್ಟ ಮೇಲೆ ದಿನದಲ್ಲಿ ಹೆಣ್ಣು ಇವತ್ತು ಹೆಣ್ಣು ಸಿಗೋದೇ ಕಷ್ಟ ಗಂಡು ಮಕ್ಕಳಿಗೆ ನನ್ನ ಮಗಳು ನನ್ನ ಮಗಳು ಅಂತಂದರೆ ಅವಳು ಹೇಳ್ದಂಗೆ ಕೇಳಬೇಕು ನನ್ನ ಮಗಳು ಏನು ಹೇಳ್ತಾಳೋ ಹಾಗೇನೆ ಎಷ್ಟೋ ಜನ ಹೆಣ್ಮಕ್ಳು ಹೆಣ್ಮಕ್ಳಿಗೆ ತಾಯಿ ಅಂದಿರೇ ಹೇಳ್ಬಿಟ್ಟಿರ್ತಾರೆ ನಾನು ಅನುಭವಿಸಿರೋ ಕಷ್ಟ ಸಾಕು ನೀನು ಮಾತ್ರ ಹೆಣ್ಮಕ್ಳಿರೋ ಮನೆ ಮದುವೆ ಆಗಬೇಡ ಬರೀ ಒಂದು ಗಂಡಿರಬೇಕು ಇಲ್ಲ ಅತ್ತೆ ಮಾವ ಇರಬಾರ್ದು ಅಂತ ಮನೆ ಮದುವೆ ಮಾಡಿಕೊಡ್ಬೇಕು ಅಂತ ತಾಯಿನೇ ಹೇಳ್ಕೊಟ್ಬಿಟ್ಟಿರ್ತಾರೆ ಮೊದಲನೇದಾಗಿ ಎಲ್ಲ ತಪ್ಪು ಅತ್ತೆ ನಾ ಗಂಡ ನಾದನಿಯರು ಓರ್ಗಿತಿಯರ್ ಮೇಲೆ ಹೇಳಿದರೆ ನಿಮ್ಮಿಂದ ಯಾವ ತಪ್ಪು ಆಗಿಲ್ವಾ ನಿಮ್ಮಿಂದ ತಪ್ಪು ಆಗದಿರ ಆ ಮಾತುಗಳು ಬರುತ್ತಾ ಎರಡು ಕೈ ತಟ್ಟಿದ್ರೆ ತಾನೇ ಚಪ್ಪಾಳೆ ಎರಡು ಕೈ ತಟ್ಟಲಿಲ್ಲ ಅಂದರೆ ಚಪ್ಪಾಳೆ ಬರೋದು ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ದಯವಿಟ್ಟು ಹೆಣ್ಮಕ್ಳಿಗೆ ಬುದ್ಧಿವಾದ ಹೇಳೋದಕ್ಕೂ ಮುಂಚೆ ನಾನು ಅನುಭವಿಸಿರೋ ನೋವನ್ನು ಅನ್ಭವಿಸ್ಬೇಡ ನಾನು ಪಟ್ಟಿರೋ ಕಷ್ಟ ಬರ್ ಪಡೋದು ಬೇಡ ಗ ಹೆಣ್ಮಕ್ಳಿರೋ ಮನೆಗೆ ನಾನು ಕೊಡೋಲ್ಲ ಇರಿ ಸೊಸೆಯಾಗಿ ಹೋಗೋದು ಬೇಡ ಎಲ್ಲ ಜವಾಬ್ದಾರಿನ ಅವಳಿಗೆ ವಹಿಸ್ಬೇಕು ಎಲ್ಲ ತಲೆನೋವು ಅವಳಿಗೆ ಇರುತ್ತೆ ನಾದ್ನೀರಿರೋ ಮನೆಗೆ ಮದುವೆ ಆಗದೆ ನಾದಿನೀರ ಏನಾರು ಮನೇಲಿ ಇದ್ದರೆ ಅವ್ರಿಗೂ ಕೊಡಲ್ಲ ಅಥವಾ ಮಕ್ಳುಗಳು ನಾದಿನರು ಓದ್ತಾ ಇದ್ದಾರೆ ಅವ್ರ ಮನೆಗೂ ಕೊಡೋಲ್ಲ ಅಂತ ಎಷ್ಟೋ ಜನ ಹೆಣ್ಮಕ್ಳು ತಂದೆ ತಾಯಿಗಳು ಅಥವಾ ತಾಯಿದೇ ಮೇಯ್ನ್ ತಂದೆಗಿಂತ ತಾಯಿನೇ ಮೇಯ್ನ್ ಫಸ್ಟೇ ಅಂದ್ಬಿಟ್ಟಿರ್ತಾರೆ ಅದು ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಆ ಮಕ್ಕಳಿಗೆ ಒಂದು ಅತ್ತೆ ಮಾವ ಅಂದ್ರೇ ನಾ ಅಂದ್ರೇ ವಿಲನ್ ರೀತಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಆ ತಪ್ಪು ಕೆಲಸವನ್ನು ಮಾಡಬೇಡಿ ಯಾಕೆಂದರೆ ಇವತ್ತು ತಂದೆ ತಾಯಿ ಮನೆಗಳು ಇರ್ತಕ್ಕಂತಹ ಕೆಲವೊಂದು ಆಚಾರ ವಿಚಾರಗಳು ಗಂಡನ ಮನೇಲಿ ಇರಬೇಕು ಅಂತಿಲ್ಲ ನೀವು ಎಷ್ಟೋ ಸಲ ಬರೀ ಒಂದಲ್ಲಿ ಬ್ರಷ್ ಮಾಡಿಬಿಟ್ಟು ಮುಖಕ್ಕೂ ನೀರು ಹಾಕೋದಿಲ್ಲ ಬಂದು ತಿಂಡಿ ತಿಂದಿರ್ತೀರ ಆದರೆ ಗಂಡನ ಮನೇಲಿ ಹೋದಾಗ ಹಂಗೆ ಮಾಡೋಕ್ಕಾಗೋದಿಲ್ಲ ಎದ್ದ ತಕ್ಷಣ ಸ್ನಾನ ಮಾಡಲೇಬೇಕು ದೇವರು ದೀಪ ಹಚ್ಚಲೇಬೇಕು ಆಮೇಲೆ ಒಲೆ ಹತ್ರ ಹೋಗಬೇಕು ಅನ್ನೋ ಪದ್ಧತಿ ಇರುತ್ತೆ ಇದನ್ನೆಲ್ಲನೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಮಿನಿಮಮ್ಮು ಎರಡು ವರ್ಷ ಬೇಕು ಕಟ್ಕೊಂಡಿರೋಳಿಗೂ ಅದನ್ನು ಸಮಯ ಕೊಡಬೇಕು ಕಟ್ ಕರ್ಕೊಂಡು ಮದುವೆ ಮಾಡ್ಕೊಂಡಿರೋನಿಗೂ ಸಮಯ ಕೊಡಬೇಕು ಮದುವೆ ಮಾಡ್ಕೊಂಡಿರೋನು ಮನೆಗೆ ಮದುವೆ ಮಾಡ್ಕೋ ಕರ್ಕೊಂಡ್ಬಂದಿರೋಂತಹ ಹೆಣ್ಮಗಳು ಸಹ ಅತ್ತೆ ಮಾವನು ಸಹ ಸಮಯ ಕೊಡಬೇಕು ಆ ಹೆಣ್ಮಗಳಿಗೆ ಈ ಮೂವರು ನಾಲ್ವರು ಪಾತ್ರ ತುಂಬ ಆ ಹೆಣ್ಮಗಳು ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಅಂಥ ಸಮಯದಲ್ಲಿ ಕೆಲವೊಂದು ಬದಲಾವಣೆಗಳಾದರೆ ಜೀವನದಲ್ಲಿ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಅತ್ತೆ ಮಾವನದಲ್ಲಿ ಅತ್ತೆ ಮಾವ ನಾದ್ನಿ ಗಂಡನಲ್ಲಿ ಭಿನ್ನ ಭಿನ್ನ ಯಾವತ್ತೂ ಒಳ್ಳೆಯವರು ಅನ್ನಿಸ್ಕೊಳ್ಳೋಕ್ಕೆ ಆಗಲ್ಲ ಸೊಸೆನೂ ಒಳ್ಳೆಯವರು ಅನ್ನಿಸ್ಕೊಳೋಕ್ಕಾಗಲ್ಲ ಗಂಡ ಅಥವಾ ಅತ್ತೆ ಮಾವನು ನಾನಿದೀರು ಒಳ್ಳೆಯವರು ಅನ್ನಿಸ್ಕೊಳ್ಳೋಕ್ಕಾಗೋದಿಲ್ಲ ಮದುವೆ ಆದ ವರ್ಷದಲ್ಲಿ ಹೆಣ್ಮಗಳನ್ನ ನಾವು ಯಾವ ರೀತಿ ನೋಡ್ಕೊಳ್ತೀವೋ ಆ ಒಂದು ಅಭಿಪ್ರಾಯನೇ ಜೀವನದ ಕೊನೆಯವರೆಗೂ ಇರುತ್ತೆ ಹಾಗಾಗಿ ಹೇಳ್ತಿರೋದು ಸಾಧ್ಯವಾದಷ್ಟು ಆ ಹೆಣ್ಣು ಮಗಳಿಗೆ ಸಮಯ ಕೊಡಿ ಜೊತೆಗೆ ತಾಯಿಂದಿರೋ ಹೆಣ್ಣೆತ್ತ ತಾಯಿಂದಿರೋದು ಸ ದಯವಿಟ್ಟು ದಯವಿಟ್ಟು ಹೆಣ್ಣು ಮಗಳು ನನ್ನ ಮಗಳನ್ನ ಕೊಡೋದಿಲ್ಲ ಅಂತೆಲ್ಲ ತಲೆ ತುಂಬಿರ್ತೀರ ಮದುವೆ ಆಗಿ ಹೋಗ್ತಾಳೆ ಮನೆಗೆ ಅಪ್ಪಿತಪ್ಪಿ ಹೋದ್ರೂ ಸಹ ಅಲ್ಲೊಂದು ಕೆಲವೊಂದು ಬದಲಾವಣೆಗೆ ಹೊಂದ್ಕೊಂಡು ಹೋಗೋದಿಲ್ಲ ಪದೇ ಪದೇ ಫೋನ್ ಮಾಡ್ತಾ ಇರ್ತಾಳೆ ಅತ್ತೆ ಹೀಗೆ ನಮ್ಮತ್ತೆ ಹಾಗೆ ಬೇಗ ಬೇಗ ಸ್ನಾನ ಮಾಡು ಇನ್ನೂ ಇಷ್ಟೊತ್ತಾದರೂ ಸ್ನಾನ ಆಗಿಲ್ಲ ಇನ್ನು ಮಗು ಸ್ನಾನ ಮಾಡಿಸಿಲ್ಲ ಅಥವಾ ಸಾರಿ ಮಗು ಅಂತ ಇದ್ದೀನಿ ಇನ್ನು ನೀನು ಸ್ನಾನ ಮಾಡಿಲ್ಲ ಇನ್ನು ಮನೆ ಒರೆಸಿಲ್ಲ ದೀಪ ಹಚ್ಚಿಲ್ಲ ತಿಂಡಿ ರೆಡಿ ಮಾಡಿಲ್ಲ ಇನ್ನಿಷ್ಟೊತ್ತಿಗೆ ನಾವು ನಮ್ಮತ್ತೆ ಕಾಲದಲ್ಲಿ ನಾವು ಹೀಗೆಲ್ಲ ಮಾಡ್ತಾ ಇದ್ವಿ ಬೇಗ ಇದ್ವಿ ಈಗಿನ ಕಾಲದ ಹೆಣ್ಮಕ್ಳುಗಳು ಯಾರ ಮಾತನೂ ಕೇಳೋದಿಲ್ಲ ಈ ಥರ ಮಾತುಗಳೆಲ್ಲ ಹಾಡಿದಾಗ ಹೆಣ್ಮಕ್ಳಿಗೆ ಸಹಜ ಕೋಪ ಬರೋದು ಆದರೆ ಏನಂತ ತಿಳ್ಕೊಬೇಕು ಗೊತ್ತಾ ನಿಮ್ಮ ತಾಯಿನೂ ನಿಮ್ಮ ಅಣ್ಣನೋ ತಮ್ಮನೋ ಇದ್ದರೆ ಮದುವೆ ಮಾಡಿದ್ರೆ ನಿಮ್ಮ ತಾಯಿನೂ ಸಹ ಅದೇ ಮಾತನ್ನು ಹೇಳೋದು ನಮ್ಮ ಅತ್ತೆ ಮಾವ ನನಗೆ ಹಿಂಗೆ ಅಂತಿದ್ರು ನಾನು ಸಹಿಸ್ಕೊಂಡು ಬಂದೆ ನಾನು ಈ ಥರ ಎಲ್ಲ ಇರಲಿಲ್ಲ ಅಂತ ಅದನ್ನು ಅರ್ಥ ಮಾಡ್ಕೊಂಬಿಡಿ ಅದಕ್ಕೆ ಅರ್ಥ ಮಾಡಿಕೊಂಡು ಆ ಮನೆಗೆ ಅನುಗುಣವಾಗಿ ಸಾಧ್ಯ ಆದಷ್ಟು ನೋಡ್ಕೊಂಡು ಹೋಗಿ ಏಕೆಂದರೆ ಕಷ್ಟ ಇದೆ ಹೊಂದಾಣಿಕೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಖಂಡಿತವಲ್ಲ ತುಂಬ ತುಂಬ ಕಷ್ಟ ಮಿನಿಮಮ್ಮು ಒಬ್ರನ್ನೊಬ್ಬ ಅರ್ಥ ಮಾಡಿಕೊಂಡು ಆಚಾರ ವಿಚಾರಗಳಕ್ಕೆ ಒದ್ ಒಕ್ಕೊಳ್ಳೋದು ಒಕ್ಕ ಹೊಂದ್ಕೊಂಡು ಹೋಗೋದಕ್ಕೆ ಮಿನಿಮಮ್ ಎರಡು ವರ್ಷ ಬೇಕೇ ಬೇಕು ಯಾವುದೇ ಹೆಣ್ಣಿಗಾದ್ರೂ ದಯವಿಟ್ಟು ಗಂಡೆತ್ತ ತಂದೆ ತಾಯಿ ಹೆಣ್ಣೆತ್ತ ತಂದೆ ತಾಯಿಗಳು ಇಬ್ಬರು ಆ ಹೆಣ್ಣು ಮಕ್ಕಳಿಗೆ ಖಂಡಿತ ಆ ಹೆಣ್ಣು ಮಗಳಿಗೆ ಖಂಡಿತ ಟೈಮ್ ಕೊಡಬೇಕಾಗತ್ತೆ ಇದರ ಮಧ್ಯದಲ್ಲಿ ಯಾವುದೇ ಒಂದು ಅತ್ತೆನಾದ್ರೂ ಅಷ್ಟೇ ಆ ಮಗಳಿಗೆ ನಿನ್ನಮ್ಮ ಅಮ್ಮ ಇದೇನ ಹೇಳ್ಕೊಟ್ಟಿರೋದು ಇದೇನ ಬುದ್ಧಿ ಕಲಿಸಿರೋದು ಇದೇನಾ ನೀತಿ ಪಾಠ ಕಲಿಸಿರೋದು ನಾವೆಲ್ಲ ಹೀಗೆ ಅನ್ನಲ್ವಾ ಅನ್ನೋ ಮಾತು ಮತ್ತು ಕೆಲವೊಂದು ಕೆಟ್ಟ ಮಾತುಗಳನ್ನು ವರ್ಡ್ಗಳನ್ನು ಹೇಳಿದಾಗ ಆ ಹೆಣ್ಮಗಳಿಗೆ ಕೋಪಸ್ ಬರೋದು ಸಹಜ ಯಾವುದೇ ಹೆಣ್ಣೆತ್ತಿರೋ ಅಥವಾ ಗಂಡೆತ್ತಿರೋ ತಂದೆ ತಾಯಿಗಳಿಗೂ ಏನೇ ಆದ್ರೂ ನಿಮ್ಮಮ್ಮ ಇದೇನ ಬುದ್ಧಿ ಕಲಿಸಿರೋದು ಅಂತ ಹೆಂಡ್ತಿಯಾಗಿರೋಳು ಸಹ ಗಂಡಂಗೆ ಹೇಳ್ಬೋದು ನಿನ್ನ ಮಗ ಹಿಂಗೆಲ್ಲ ಮಾತಾಡ್ತಾರೆ ಅಂತಾರೆ ಏನು ಬುದ್ಧಿ ಕಲಿಸಿದ್ದೀರಾ ಹೆಂಡ್ತಿ ಹತ್ರ ಹೆಂಗೆ ನಡ್ಕೋಬೇಕು ಹೆಂಗೆ ಮಾ ನಡ್ಕೋಬಾರ್ದು ಅಂತ ಗೊತ್ತಿಲ್ಲ ಅಂತ ಅವರು ಅಂತಾರೆ ನಿನ್ನ ಮಗಳಿಗೆ ಏನು ಬುದ್ಧಿ ಕಲಿಸಿದೆಯಾ ಅವಳು ಹೆಂಗೆ ನಡ್ಕೋಬೇಕು ನಡ್ಕೋಬಾರ್ದು ಅಂತ ಗೊತ್ತಿಲ್ಲ ಅಂತ ಇವರು ಅಂತಾರೆ ಆದರೆ ಮಧ್ಯದಲ್ಲಿ ನಾನು ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ತಂದೆ ತಾಯಿನ ಮಧ್ಯದಲ್ಲಿ ತರೋದಕ್ಕೆ ಹೋಗಬೇಡಿ ಮಕ್ಕಳು ಮಾಡಿರೋ ತಪ್ಪಿಗೆ ತಂದೆ ತಾಯಿ ಇವತ್ತು ಬೀದಿ ನಿಂತ್ಕೋಬೇಕಾಗುತ್ತೆ ಹೆಣ್ಣತ್ತ ತಂದೆ ತಾಯಿಗಳು ಸಾಧ್ಯ ಆದಷ್ಟು ತಾಯಿ ಆಗಿರೋ ಕರ್ತವ್ಯ ಅಡ್ಜಸ್ಟ್ ಮಾಡ್ಕೊಂಡು ನಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ನೀನು ಸಾಧ್ಯವಾದಷ್ಟು ಅವರನ್ನು ನಿನ್ನ ದಾರಿಗೆ ಬರೋದಕ್ಕೆ ಪ್ರಯತ್ನ ಪಡು ಕೋಪ ಮಾಡ್ಕೊಳ್ದಿರ ಬೈದ್ಯಾರ ಮುಖ ಓದಿಸ್ಕೊಳ್ದಿರ ಸಿಟ್ಟು ಮಾಡ್ಕೊಳ್ದರ ಪ್ರಯತ್ನ ಪಡು ಅವರು ನಿನ್ನ ದಾರಿಗೆ ಬರಲಿಲ್ವಾ ಅವ್ರ ದಾರಿನಲ್ಲಿ ಅವ್ರು ನಡಿಲಿ ನಿನ್ನಷ್ಟಕ್ಕೆ ನಿನಗಿಷ್ಟವಾಗಿರೋ ದಾರಿನಲ್ಲಿ ನೀನು ಒಳ್ಳೆ ದಾರಿನಲ್ಲಿ ನಿನಗೆ ಹೇಗಿರಬೇಕು ಆ ಥರ ನಡಿ ಅಂತ ಖಂಡಿತ ಹೇಳ್ಕೊಡಿ ಏನಾಗುತ್ತೆ ಅಂದರೆ ನೀವು ಮಾಡೋ ಕರ್ತವ್ಯಗಳು ನಿನ್ನ ನೀನು ಮಾಡೋ ಕೆಲಸಗಳು ನೀನು ಕರೆಕ್ಟಾಗಿರಬೇಕು ನೀನು ಮಾಡೋ ಕೆಲಸದಲ್ಲಿ ಅವ್ರು ಹೇಳ್ತಕ್ಕಂತಹ ರೀತಿ ರಿವಾಜುಗಳಿರಬೇಕು ನೀತಿಗಳಿರಬೇಕು ಅವ್ರು ಏನು ಎದ್ದೇಳ್ತಾರೋ ಅಷ್ಟೊತ್ತಿಗೆ ಎದ್ದು ನಿನ್ನ ಕೆಲಸಗಳನ್ನ ಮಾಡಿದಾಗ ಅವ್ರು ಯಾಕೆ ಬೈತಾರೆ ಬೈಯೋದಿಲ್ಲ ಮನೇಲಿ ಮನೆಯಲ್ಲಿ ಒತ್ತು ಮುಳುಗೋ ತಂಗ ಒತ್ತು ಹುಟ್ಟು ನತ್ತಿ ಮೇಲೆ ಬರೋ ತನಕ ಮಲಿಗೆ ಹಾಗೆ ಗಂಡನ ಮನೇಲಿ ಹೋದಾಗ ಮಲ್ಕೊಂಡ್ರೆ ಆಗುತ್ತಾ ನೀನು ಆದಷ್ಟು ಬೇಗ ಆದಷ್ಟು ಸರಿಯಾಗಿ ನೀನು ನಡ್ಕೊಂಡು ಹೋಗಬೇಕು ಅಡ್ಜಸ್ಟ್ ಆಗಿ ಹೋಗಬೇಕು ಅಂತ ತಾಯಿದಿರು ಹೇಳ್ಕೊಡ್ಬೇಕಾಗತ್ತೆ ಈ ಮಾತುಗಳು ಹೇಳ್ಕೊಟ್ಟಾಗ ಒಂದು ಅವಳು ಪರವಾಗೂ ಮಾತಾಡಬೇಕಾಗತ್ತೆ ಇನ್ನೊಂದು ಅವಳು ವಿರುದ್ಧವಾಗೂ ಮಾತಾಡಬೇಕಾಗುತ್ತೆ ಅವಳ ವಿರುದ್ಧ ಏನು ಗೊತ್ತಾ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೇಕಪ್ ಮಾಡ್ಕೊಂಡಾಗ ಅಲ್ಲಿ ಮೇಕಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ತಿಂಡಿ ತಿಂದಂಗೆ ಅಲ್ಲಿ ತಿಂಡಿ ತಿನ್ನೋಕ್ಕಾಗಲ್ಲ ಇಲ್ಲೂ ಏನು ಹಡೆ ತಡೆಗಳು ರೀತಿ ರಿವಾಜುಗಳು ಯಾವುದೇ ಅಂಕೆ ಸಂಖ್ಯೆಯಲ್ಲಿ ಬೆಳೆದಂಗೆ ಗಂಡಮ್ಮಲ್ಲಿ ಇರೋಕ್ಕಾಗೋದಿಲ್ಲ ಇಷ್ಟು ಕಂಪ್ಲೇಂಟ್ಗಳು ಬರುತ್ತೆ ಈ ಕಂಪ್ಲೇಂಟ್ ಮೇಲೆ ತಾಯಿಂದಿರ ಗಮನ ಇರಲೇಬೇಕಾಗುತ್ತೆ ನೀತಿ ಪಾಠವನ್ನು ಹೇಳಬೇಕು ನಮ್ಮ ಅತ್ತೆನೂ ಹಾಗೆ ಮಾಡ್ತಿದ್ಲು ನಮ್ಮ ನಮ್ಮತ್ತೆನೂ ಹೀಗೆ ಮಾಡ್ತಿದ್ಲು ಯಾಕೆ ಹಂಗೆ ಮಾತಾಡ್ತೀಯಾ ನೀನು ನಿಮ್ಮ ಅತ್ತೆಗೆ ಹಿಂದೂ ತಿರುಗಿಸಿ ಈ ಥರ ಚುಕಾಯಿಸಿ ಮಾತಾಡು ನೀನು ಗಂಡ ತಾನೇ ದುಡಿಯೋನು ನೀನು ನಿಮ್ಮ ಮಾವ ಅತ್ತೆ ದುಡಿಯೋಕೆ ಹೋಗ್ತಿದ್ರಾ ಗಂಡ ತಾನೆ ತಿನ್ಬಿಟ್ಟು ತಿನ್ಬಿಟ್ಟು ಈ ಥರ ಆಡ್ತಿದ್ದಾರಾ ಅಂತಂದು ಯಾವುದೇ ಕಾರಣಕ್ಕೂ ಮ ಹೆಣ್ಮಕ್ಳ ಹತ್ರ ಹೇಳೋಕೆ ಹೋಗಬೇಡಿ ಇದೇನಾಗುತ್ತೆ ಗೊತ್ತಾ ಮನೆ ಮುರಿಯೋ ಅಂಥ ಕೆಲಸ ಆಗುತ್ತೆ ಮಾತಾಗುತ್ತೆ ಇದರಿಂದ ಹೆಣ್ಮಕ್ಳಿಗೆ ಇನ್ನೂ ಒಂದು ರೀತಿ ಏನ ಕೊಬ್ಬರಿ ಜೊತೆ ಬೆಲ್ಲ ಕೊಟ್ಟಂಗೆ ಇನ್ನು ಅವರು ಅಹಂಕಾರಗಳು ಅಹಂಕಾರ ತುಂಬಿದ ಮಾತುಗಳು ಇನ್ನೂ ನಡವಳಿಕೆಗಳು ಬದಲಾಗಿ ಮನೆ ಇಬ್ಬಾಗ ಆಗೋ ಪರಿಸ್ಥಿತಿ ಬಂದ್ಬಿಡುತ್ತೆ ಸಾಧ್ಯ ಆದಷ್ಟು ಹೊಂದ್ಕೊಂಡು ಹೋಗಮ್ಮ ಅವ್ರು ಹೇಳ್ದು ಏನು ಬೇಕೋ ಅದನ್ನು ಮಾಡಿಕೊಡು ಇಷ್ಟೇ ಅವ್ರು ಏನು ಕೇಳ್ತಾರೆ ಟೈಮು ಸರಿಯಾಗಿ ಗೆದ್ದೇಳು ಟೈಮು ಸರಿಯಾಗಿ ತಿಂಡಿ ಮಾಡು ಟೈಮು ಸರಿಯಾಗಿ ಊಟ ಮಾಡು ಉಪ್ಪು ಖಾರ ಅವ್ರಿಗೆ ಅವಶ್ಯಕತೆ ಏನಿದೆಯೋ ಅದ್ರ ತಕ್ಕ ಅಡುಗೆ ಮಾಡು ಒಂಚೂರು ಜಾಸ್ತಿ ಅನ್ಬೋದು ಇಲ್ಲ ಕಡಿಮೆ ಮಾಡು ಅನ್ಬೋದು ಮನೆಯವ್ರು ಬಂದಾಗ ಇರು ಮನೆಯಲ್ಲಿ ಯಾವಾಗಲೂ ಖುಷಿಯಿಂದ ಇರು ಮುಖ ಓದಿಸ್ಕೋಬೇಡ ಯಾವಾಗಲೂ ಕಣ್ಣೀರು ಇಡಬೇಡ ಜಾಸ್ತಿ ಫೋನಲ್ಲಿ ಮಾತಾಡಬೇಡ ಅಕ್ಕಪಕ್ಕದವ್ರಿಗೆ ಸಂಬಂಧಗಳನ್ನೇ ಅಂದರೆ ಅಕ್ಕಪಕ್ಕದವ್ರ ಹತ್ರ ಆದಷ್ಟು ಅವ್ರ ಹತ್ರ ಕಾಂಟ್ಯಾಕ್ಟ್ ಇಲ್ದರೆ ದೂರ ಇರು ಮನೆಯಲ್ಲಿ ಅಚ್ಚುಕಟ್ಟಾಗಿ ಮೈ ತುಂಬ ಬಟ್ಟೆ ಹಾಕೋ ಹೊರಗಡೆಗೆ ಹೋಗ್ಬೇಕಾದ್ರೆ ಮೈ ತುಂಬ ಬಟ್ಟೆ ಹಾಕೋ ಈ ರೀತಿ ಮಾತುಗಳೆಲ್ಲ ಬರಬಹುದು ಅಥವಾ ಮನೆಗೆ ಬಂದವರು ಹೋದವರು ನನಗನಾಗ ತ ಮಾತಾಡಿಸು ನನಗೆ ಆವಾಗ ಅವಾಗ ಕೇಳಿದಾಗ ಒಂಚೂರು ಬಿಸಿನೀರು ಕಾಫಿನೋ ಟೀನೋ ಮಾ ಮಾಡಿಕೊಡು ನಂಗೆ ಉಪ್ಪು ಖಾರ ಹುಳಿ ಕಡಿಮೆ ಆಗಿರೋದು ಎಣ್ಣೆ ಜಿಡ್ಡು ಕಡಿಮೆ ಆಗಿರೋ ಅಡುಗೆನ ಮಾಡಿಕೊಡು ಅಂತ ಕೇಳ್ಬೋದು ಇದನ್ನೆಲ್ಲ ನೀವು ನಿಭಾಯಿಸ್ಕೊಂಡು ಬಂದುಬಿಟ್ರೆ ಖಂಡಿತ ನಿಮ್ಮಂಥ ಸೊಸೆದಿರೇ ಯಾರೂ ಇರೋದಿಲ್ಲ ಅವರಂತ ಅತ್ತೆದಿರು ಯಾರು ಇರೋದಿಲ್ಲ ಮತ್ತು ಯಾಕೆಂದ್ರೆ ಮಧ್ಯದಲ್ಲಿ ಜಗಳ ಬರೋದಿಲ್ವಲ್ಲ ಇಬ್ಬರಲ್ಲೂ ಯಾವ ರೀತಿ ಜಗಳ ಜ್ಯೂಟಿ ನಡೆದೇ ಇದ್ದರೆ ಅವರಂತ ಅತ್ತೆ ಇರಲ್ಲ ಇವರಂತ ಸೊಸೆ ಇರಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಂಡು ನಡ್ಕೊಂಡ್ಬಿಟ್ರೆ ಅದರಂತೂ ಒಳ್ಳೆಯ ಕೆಲಸ ಇರೋದಿಲ್ಲ ಮಾತುಗಳು ಬರುತ್ತವೆ ಹೋಗುತ್ತವೆ ಒಂದು ಮಾತು ಅಂದಾಗ ನೀವು ತಿರುಗಿಸಿ ಮಾತಾಡಬೇಡಿ ಅಮ್ಮನ ಮನೆಯಲ್ಲಿ ತಿರುಗಿಸಿ ಮಾತಾಡಿದಾಗೆ ನಾವು ಇರೋದು ಹಾಗೆ ಏನು ಇವಾಗ ಆಯಿತು ಅದಕ್ಕೆ ಯಾಕೆ ಹಂಗಂತೀರ ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಳ್ತೀರಾ ಏನು ಇಷ್ಟಕ್ಕೆಲ್ಲ ಹಿಂಗೆ ಮಾತಾಡ್ತೀರಲ್ಲ ಅಂತ ನೀವು ಅನ್ನೋಕ್ಕೆ ಹೋಗ್ಬೇಡಿ ಬಾಳು ಬದುಕಿರೋ ಅಂತಹ ಒಂದು ಜೀವ ಆ ಮಾತುಗಳನ್ನು ಸಹಿಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಯಾಕೆಂದರೆ ಅವರು ನಿಮ್ಮ ವಯಸ್ಸನ್ನು ದಾಟಿ ಬಂದಿರ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅವರೂ ಸಹ ನಿಮ್ಮ ವಯಸ್ಸನ್ನು ದಾಟಿ ಈ ಏಜಿಗೆ ಬಂದಿರ್ತಾರೆ ಅದನ್ನು ಸಹ ಅರ್ಥ ಮಾಡ್ಕೋಬೇಕು ನಾನು ಚಿಕ್ಕವಳಾಗಿದ್ದಾಗ ನಾನು ಸಹ ಇದೇ ಥರನೇ ತಪ್ಪುಗಳನ್ನು ಮಾಡ್ತಿದ್ದೆ ನಮ್ಮತ್ತೇನೂ ಅನ್ ಅಂತ ಇದ್ದರು ಆಡ್ತಾಯಿದ್ರು ನಾನು ತಿದ್ಕೊಂಡು ನಡೆದಿದ್ದೀನಿ ನಾನು ತಿದ್ಕೊಳ್ಳೋದಕ್ಕೆ ಇಷ್ಟೊಂದು ಟೈಮು ನನಗೆ ಬೇಕಾಯಿತು ನನ್ನ ಸೊಸೆಗೂ ಅಷ್ಟೇ ಟೈಮ್ ಬೇಕಾಗುತ್ತೆ ನಾನು ಆ ಟೈಮನ್ನು ಆಕೆಗೆ ಕೊಡಬೇಕು ಅವರ ತಂದೆ ತಾಯಿ ವಿಚಾರವನ್ನು ನಾನು ಯಾವುದೇ ಕಾರಣಕ್ಕೂ ಅವ್ರ ಮಧ್ಯದಲ್ಲಿ ಮಾತಿನ ಮಧ್ಯದಲ್ಲಿ ಜಗಳದ ಮಧ್ಯದಲ್ಲಿ ನಾನು ತರೋದಿಲ್ಲ ತರೋದಕ್ಕೆ ತರೋದಕ್ಕಿಷ್ಟೂ ಪಡೋದಿಲ್ಲ ಅಂತ ಯಾವ ಅತ್ತೆ ಮನಸ್ಸಾರ ಆ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಾಳೋ ಸೊಸೆ ಹತ್ರ ಆ ಮಂದ ಮನೆ ನಂದಿಗೂ ಕೊಲವಾಗಿರುತ್ತೆ ಸೊಸೆ ಆಗಿರೋಳು ಅಷ್ಟೇ ಏನು ನಮ್ಮತ್ತೆ ಬೇಗ ಎದ್ದೇಳು ಅಂತಾರೆ ಬೇಗ ಮಲಗೋಣ ಟಿ ವಿ ಬೇಡ ಮೊಬೈಲ್ ಬೇಡ ಬೇಗ ಮಲಗೋಣ ಬೇಗ ಎದ್ದೇಳೋಣ ನನಗೇನು ಕಲಿಯೋಕ್ಕೆ ಬರಲ್ಲ ರಂಗೋಲಿ ಕಲಿಯೋಕ್ಕೆ ಬರಲ್ವಾ ಕಲ್ತ್ಕೊಂಡ್ರೆ ಆಯಿತು ಅಡುಗೆ ಮಾಡೋದಕ್ಕೆ ಬರಲ್ವಾ ನಮ್ಮ ಅತ್ತೆ ಕಲೆ ಹೇಳಿಸ್ಕೊಂಡ್ರೆ ಆಯಿತು ಒಂದೊಂದೇ ಒಂದೊಂದೇ ನಿಧಾನವಾಗಿ ಅತ್ತೆ ಆಗಿರೋನ ಕರೆದು ನನಗೆ ಗೊತ್ತಿಲ್ಲ ಹೇಳ್ಕೊಡಿ ಉಪ್ಪು ಖಾರ ಕಮ್ಮಿ ಹಾಕ್ಬೇಕಾ ಜಾಸ್ತಿ ಹಾಕ್ಬೇಕಾ ಎಣ್ಣೆ ಜಿಡ್ಡು ಯಾವ ಥರ ಹಾಕ್ಬೇಕು ಯಾವ ರೀತಿ ತಿಂಡಿ ಬೇಕು ಇದನ್ನೆಲ್ಲ ನೀವು ಕ ಕಲ್ ತಿಳ್ಕೊಂಡು ಅವ್ರಿಗೆ ಅನುಸಾರವಾಗಿ ನೀವು ನಡ್ಕೊಂಡು ಹೋದರೆ ನಿಮ್ಮಂಥ ಸೊಸೆ ಇರಲ್ಲ ಅವರಂತ ಅತ್ತೆ ಇರೋದಿಲ್ಲ ಸಂಸಾರ ಅನ್ನೋದು ಸುಖಮಯವಾಗಿರುತ್ತೆ ಸಂಬಂಧಗಳಲ್ಲಿ ಅತ್ತೆ ಸೊಸೆ ಇಬ್ಬರು ಒಂದಾಯಿತು ಅಂದರೆ ಖಂಡಿತವಲ್ಲೂ ಯಾವ ಒಂದು ಕೆಟ್ಟ ಮಾತಾಗಲಿ ಕೆಟ್ಟ ಆಲೋಚನೆಗಳಾಗಲಿ ಫಿಟಿಂಗ್ ಆಗಲಿ ಖಂಡಿತ ನಡೆಯೋದಿಲ್ಲ ಕೊನೆಗೆ ಅವರು ಅವ್ರ ಹೆಣ್ಮಕ್ಳನ್ನೇ ಬೇಡ ನನ್ನ ಬಂಗಾರದಂಥ ನನ್ನ ಸೊಸೆ ದೇವ್ರಂತೇಳು ಅಂತ ನಿಮ್ಮ ಪರವಾಗಿ ನಿಂತು ನಿಮ್ಮನ್ನೇ ಹೋಗ್ತಾರೆ ಎಷ್ಟೋ ಜನ ಮನೆಯಲ್ಲಿ ನೋಡಿದ್ದೀನಿ ಚಿನ್ನದಂಥ ಅತ್ತೇನಿರುತ್ತಿ ಇರ್ತಾರೆ ಚಿನ್ನದಂಥ ಸೊಸೆಯಿಂದಿರು ಇರ್ತಾರೆ ಆದರೆ ಕಡಿಮೆ ಜನ ಅಷ್ಟೇ ಹೊಂದಾಣಿಕೆ ಅಂತದ್ದು ತುಂಬ ಮುಖ್ಯ ಹೊಂದಾಣಿಕೆನ ಅರ್ಥ ಏನು ಗೊತ್ತಾ ಸ್ವಲ್ಪ ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡು ಬಾಯಿನ ಬಿಗಿಯಾಗಿ ಇಟ್ಕೊಂಡು ಬಾಯಿ ಬಂದಂಗೆ ಮಾತಾಡ್ದಿರ ತಪ್ಪು ಸರಿಗಳನ್ನು ಅಳತೆ ಮಾಡಿ ತೂಗಿ ಮಾತಾಡ್ತೀವಲ್ಲ ಅವ್ರ ಜೀವನನೇ ಚೆನ್ನಾಗಿರೋದು ನನ್ನ ಗಂಡ ದುಡಿತಾರೆ ನಮ್ಮ ಅತ್ತೆ ಯಾ ಮಾತನ್ನ ಯಾಕೆ ಕೇಳಬೇಕು ಅಂತ ಮಾತಾಡೋದು ನಾನು ಸಾಕಿರಮ್ಮಗ ನಾನು ತಗಮುಖ ತೊಳೆದು ಸಾಕಿ ಅವನಿಷ್ಟುದ್ದ ಮಾಡಿರೋದಕ್ಕೆ ಕಷ್ಟಪಟ್ಟು ಓಸ್ ಅವನು ನೀನು ಸಂಬಳ ಇರೋದು ನಾನು ತ ಅತ್ತೆ ಮಾತು ಇವೆಲ್ಲ ದರ್ಪಗಳನ್ನು ತೋರಿಸ್ಬಾರ್ದು ಅತ್ತೆ ಇರೋದಕ್ಕೆ ಸೊಸೆ ಸೊಸೆ ಇರೋದಕ್ಕೆ ಅತ್ತೆ ಇವೆರಡರಲ್ಲೂ ತ್ಯಾಗಗಳು ಇರುತ್ತೆ ಯಾಕೆಂದರೆ ನಿಮ್ಮತ್ತೆ ನಿಮ್ಮನ್ನು ಇಷ್ಟೊಂದು ಫ್ರೀಯಾಗಿ ನಿಮ್ಮನ್ನು ಬಿಟ್ಟಿರೋದಕ್ಕೆ ತಾನೇ ಇವತ್ತು ನಿಮ್ಮ ಸೊಸೆನ ನೀವು ಪಡೀಲಿಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಹೇಗೆ ಪಡೆಯೋದಕ್ಕೆ ಸಾಧ್ಯ ಆಗ್ತಿತ್ತು ಅದನ್ನು ಆಲೋಚನೆ ಮಾಡಿಕೊಂಡು ಸಾಧ್ಯ ಆದಷ್ಟು ಅತ್ತೆ ಆಗಿರಲಿ ಸೊಸೆ ಆಗಿರಲಿ ಹೊಂದಾಣಿಕೆಯ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಜೀವನ ಚೆನ್ನಾಗಿರೋದು ಸ್ನೇಹಿತರೆ ಇವತ್ತು ನೋಡಿದ್ರಲ್ಲ ಇವತ್ತು ಲಾಗಿನ್ ಜೊತೆಗೆ ಮಾತನ್ನು ಮನೆ ಕೆಲಸದ ಜೊತೆಗೆ ಕೆಲವೊಂದು ಮಾತುಕತೆಗಳು ಯಾಕೆಂದ್ರೆ ಮನೆ ಕೆಲಸ ಅಂತಂದರೆ ಸುಮ್ಮನೆ ಆಗೋದಿಲ್ಲ ಬೆಳಿಗ್ಗೆ ಬೇಗ ಇದ್ದು ಅಡುಗೆ ಕೆಲಸ ಬೇಗ ಮುಗಿಸಿದೆ ಎಲ್ಲ ಉಲ್ಟಾ ಪಲ್ಟಾ ಕೆಲಸಗಳಾಗ್ಬಿಡ್ತು ಇವತ್ತು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೂ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ತಿಂಡಿ ಎಲ್ಲ ಮಾಡಿ ಅವ್ರ ಬಾಕ್ಸಿಗೆ ಕೊಟ್ಟು ತಿನ್ಲಿ ಕೊಟ್ಟು ಅವ್ರು ಕಳಿಸಿದ ಮೇಲೆ ಮನೆ ಕೆಲಸ ಮನೆ ಕಸ ಗುಡಿಸಿ ಮನೆ ಒರೆಸೋದು ಎಲ್ಲ ಕೆಲಸ ಮಾಡಿಕೊಂಡೆ ನಾನು ಎಲ್ಲ ಕೆಲಸನೂ ನನಗೆ ಒಂಬತ್ತು ಒಂಬತ್ತು ಹತ್ತಕ್ಕೆಲ್ಲ ಮುಗ್ದೋಗಿಬಿಡ್ಬೇಕು ನನಗೆ ಒಂಬತ್ತು ಹತ್ತಕ್ಕೆ ಸ್ನಾನ ಆಗಿ ಪೂಜೆ ಇದ್ದರೆ ನಾನು ಟೈಮ್ ಸರಿಯಾಗಿ ನಾನು ಆಫೀಸ್ಗೆ ಆಗೋದಿಲ್ಲ ಅಂದರೆ ಖಂಡಿತ ನಾನು ಹೋಗಿ ಹೋಗೋದಕ್ಕಾಗೋದಿಲ್ಲ ಟೈಮ್ ಜಾಸ್ತಿ ಆಯಿತು ಅಂದರೆ ತಿಂಡಿ ತಿನ್ನೋಕ್ಕಾಗೋದಿಲ್ಲ ತಲೆ ಬಾಚೋಕ್ಕಾಗೋದಿಲ್ಲ ಸ್ಯಾರಿ ಹಾಕ್ಕೊಳ್ಳಿ ಕಷ್ಟ ಆಗುತ್ತೆ ಸಿರಪಿನೆಲ್ಲ ಮಾಡೋದಕ್ಕೆಲ್ಲ ತುಂಬ ಟೈಮ್ ಬೇಕಾಗುತ್ತಲ್ವ ಒಂದು ಐದು ನಿಮಿಷ ಹತ್ತು ನಿಮಿಷನಾದರೂ ಬೇಕಾಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಬೇಗನೆ ಕೆಲಸ ಮಾಡ್ಕೊಳ್ತೀನಿ ಒಂಬತ್ತು ಇಪ್ಪತ್ತಕ್ಕೆಲ್ಲ ಬೇಗ ಮನೆ ಬಿಡ್ತೀನಿ ನಡ್ಕೊಂಡು ಹೋಗೋದ್ರಿಂದ ನಡ್ಕೊಂಡು ಹೋಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕು ನಮ್ಮ ಮನೆಯಿಂದ ನಮ್ಮ ಆಫೀಸ್ ಇರೋ ಜಾಗಕ್ಕೆ ನಡ್ಕೊಂಡು ಹೋಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕು ಬೇಗ ಬಿಡ್ತೀನಿ ಬೇಗ ಮನೆ ಕೆಲಸಗಳು ಆಗುತ್ತೆ ನನ್ನ ಅನಿಸಿಕೆ ಪ್ರಕಾರ ನಾನು ಸ್ವಲ್ಪ ನಿಧಾನ ಅಂದ್ಕೊಳ್ತೀನಿ ಎಲ್ಲರೂ ಹೇಳ್ತಾರೆ ಬೇಗ ಬೇಗ ಕೆಲಸ ಮಾಡ್ತೀಯಾ ಅಂತ ಆದರೆ ನಾನು ಇನ್ನೂ ಫಾಸ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ನೋಡೋಣ ಮನೆ ಒರೆಸ್ಲಿಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮನೆ ಒರೆಸ್ತಾ ಇದ್ದೀನಿ ಒಳ್ಳೆ ಪಾಸಿಟಿವ್ ಎನರ್ಜಿ ಜೊತೆಗೆ ಸ್ವಲ್ಪ ಮೈಲ್ಗೆ ಮಡಿ ಆದ್ರೂ ಸಹ ಏನೋ ಒಂಥರ ಮಡಿ ಅದಾಗೆ ನೆಮ್ಮದಿ ಅಲ್ವಾ ಆದ್ರೂ ಮನೆಗೆ ಸ್ವಲ್ಪ ಇರುವೆ ಜಿರಳೆಗಳು ಕಾಟ ತಪ್ಪುತ್ತೆ ಉಪ್ಪು ಅರಿಶಿನ ಹಾಕೋದ್ರಿಂದ ಜಿರಳೆ ಸೊಳ್ಳೆಗಳ ಕಾಟ ಅವೆಲ್ಲ ಗುಂಗರು ಅಂತ ಹೇಳ್ತೀವಲ್ಲ ಅದೆಲ್ಲ ತಪ್ಪುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ಏನನ್ನಿಸ್ತು ಹೇಗೆ ಅನ್ನಿಸ್ತು ಈ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಆಗಿ ಆದರೆ ದಯವಿಟ್ಟು ನೆಗೆಟಿವ್ ಕಮೆಂಟ್ ಮಾತ್ರ ಬೇಡ ಯಾಕಂದರೆ ನೆಗೆಟಿವ್ ಕಮೆಂಟಲ್ಲಿ ನೂರಾರು ಅರ್ಥಗಳಿರುತ್ತೆ ಇನ್ನೊಬ್ಬರು ಕಮೆಂಟ್ ಹಾಕೋದಕ್ಕೂ ಮುಂಚೆನೆ ಯೋಚನೆ ಮಾಡಿ ನಾನೇನು ನಾನು ಅದೇ ಸ್ಥಿತಿ ಇದ್ದೀನ ನಾನು ಅದೇ ಥರ ಮಾತಾಡ್ತೀನ ರಿಟರ್ನ್ ನಾನು ನಿಮಗೆ ಬೈದರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗೋದಿಲ್ಲ ಅಲ್ವಾ ನೀವು ಒಂದು ಹೆಣ್ಣಾಗಿ ಅಥವಾ ನೀವು ಒಂದು ಗಂಡಾಗಿ ನಿಮ್ಮ ಮನ್ಸ್ಗು ನೋವು ಆಗುತ್ತಲ್ವ ದಯವಿಟ್ಟು ನೆಗೆಟಿವ್ ಕಮೆಂಟ್ ಹಾಕೋದು ಬೇಡ ಪಾಸಿಟಿವ್ ಕಮೆಂಟ್ ಹಾಕಿ ತಪ್ಪೋತ ಸರಿಗಳನ್ನು ಹೇಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು